ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಇನ್ನುಳಿದ ಆರು ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ಸ್ವಲ್ಪ ಅಸಮಾಧಾನ ಇದೆ ಮಾನಸಿಕವಾಗಿ ಬೇಸರ ಉಂಟಾಗುತ್ತೆ ಅತಿಯಾದ ಹೆಚ್ಚಿನ ಹೊರೆ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ ಆ ರೀತಿಯ ಒಂದು ಸಂಕಟವನ್ನು ಸೂಚಿಸ್ತಾ ಇದೆ ನಿಮ್ಮ ಬುದ್ಧಿ ಬಿಡುತ್ತೆ ಮಂಕಾಗಿ ಬಿಡುತ್ತೆ ಆ ರೀತಿಯ ಒಂದು ಲಕ್ಷಣ ಇದರ ಹೊರತಾಗಿ ನಿಮ್ಮ ದಾಂಪತ್ಯ ಅಲ್ಲಿ ಸ್ವಲ್ಪ ಅಸಮಾಧಾನಗಳಿದ್ದಾವೆ ಸ್ವಲ್ಪ ಮಟ್ಟಿಗೆ ನಿಮಗೆ ಬಲ ಬರಬೇಕು ಅಲ್ಲಿವರೆಗೆ ಸ್ವಲ್ಪ ಕಾಯಬೇಕು ಸಮಾಧಾನ ಇರಲಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿಕೊಳ್ಳಿ ಅದು ನಿಮ್ಮನ್ನು ಹೆಚ್ಚಿನ ಹೆಚ್ಚಾಗಿ ಕಾಪಾಡುತ್ತೆ ಈ ದಿವಸ ವೃತ್ತಿಯಲ್ಲಿ ಮಾತ್ರ ಕಿರಿಕಿರಿಗಳಿದ್ದಾವೆ ಏನು ವಿಘ್ನಗಳು ಸಂಭವಿಸುವ ಸಾಧ್ಯತೆ ಅಂದರೆ ಬ್ರೇಕಾಗಿಬಿಡ್ತಕ್ಕಂತಹ ಸಾಧ್ಯತೆ ಇದೆ ಗಣಪತಿ ಪ್ರಾರ್ಥನೆಯನ್ನು ಮಾಡಿ ಅನುಕೂಲ ಆಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನೋಡಿ ಈ ದಿವಸ ಬುದ್ಧಿವಲ ತುಂಬ ಚೆನ್ನಾಗಿದೆ ನಿಮ್ಮ ಆಲೋಚನೆಗಳು ಬಹಳ ವಿಶಿಷ್ಟವಾದ ಫಲವನ್ನು ತಂದುಕೊಡುತ್ತೆ ಸಂಶಯ ಇಲ್ಲ ಆದರೆ ಈ ದಿವಸ ಚಂದ್ರ ಚತುರ್ಥದಲ್ಲಿ ಶನಿಯುಕ್ತನಾದಾಗ ಸ್ವಲ್ಪ ಪ್ರಯಾಣದಲ್ಲಿ ತೊಡಕು ಸ್ತ್ರೀಯರು ಮತ್ತು ಹಾಗೂ ಹಿರಿಯರು ಮನೆಯ ಹಿರಿಯರ ನಡುವೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನಗಳು ಮಾನಸಿಕವಾಗಿ ಸ್ವಲ್ಪ ವ್ಯಥೆ ಏನೋ ಘರ್ಷಣೆಗಳು ಇಂತಹ ಸಾಧ್ಯತೆಯನ್ನು ಸೂಚಿಸುತ್ತೆ ಎಚ್ಚರಿಕೆಯಿಂದ ಇರಬೇಕು ಇನ್ನು ಭಾಗ್ಯದಲ್ಲಿ ಮಾಂದೇದ ಯಾತ್ರೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ ಈ ನೋಡಿ ಜಾಗ್ರತೆಯಿಂದ ಇರಬೇಕು ನೀವು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ಈಶ್ವರನ ಆರಾಧನೆಯನ್ನು ಮಾಡಿ ಅನುಕೂಲ ಆಗುತ್ತೆ ಇನ್ನು ಧನಸ್ಸು ರಾಶಿ ಧನುರಾಶಿಯವರಿಗೆ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಭಯದ ವಾತಾವರಣ ಇರ್ತದೆ ಬಹಳ ಮುಖ್ಯವಾಗಿ ಈ ವಸ್ತು ನಷ್ಟನ ಸೂಚಿಸ್ತಾ ಇದೆ ಮತ್ತು ಸ್ವಲ್ಪ ಮನಸ್ಸಿಗೆ ಬೇಸರ ಖಿನ್ನತೆ ಉಂಟಾಗುವ ಸಾಧ್ಯತೆ ಇದೆ ಮಿತ್ರನ ಸಹಾಯ ಚೆನ್ನಾಗಿದೆ ವೃತ್ತಿ ಹಾಗೂ ಮಿತ್ರ ವೃತ್ತಿಯಲ್ಲಿ ಮಿತ್ರರ ಸಹಕಾರದಿಂದ ವೃತ್ತಿಯ ತೊಡಕುಗಳು ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದೆ ಹೀಗಾಗಿ ಬಂಧು ಮಿತ್ರರ ಜೊತೆಗೆ ಸ್ವಲ್ಪ ಒಡನಾಟ ಚೆನ್ನಾಗಿರಲಿ ಅವರ ಒಂದು ಮಾರ್ಗದರ್ಶನ ತೆಗೆದುಕೊಳ್ಳಿ ಅದು ನಿಮಗೆ ಹೆಚ್ಚಿನ ಸಹಾಯ ಮಾಡುತ್ತೆ ಸಂಶಯ ಬೇಡ ಈ ದಿವಸ ಕಾರ್ತಿಕ ಸ್ಮರಣೆ ಮಾಡಿ ವಿಷ್ಣು ಶಾಸ್ತ್ರವನ್ನು ಹೇಳ್ಕೊಳ್ಳಿ ಹೆಚ್ಚಿನ ಬಲ ಬರ್ತದೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ನೋಡಿ ವೃತ್ತಿಯಲ್ಲಿ ಖಂಡಿತ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಹಾಲು ಹೈನು ವ್ಯಾಪಾರಿಗಳು ಕೃಷಿಕರು ವಸ್ತ್ರ ವ್ಯಾಪಾರಿಗಳು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರಿಗೆ ತುಂಬ ತುಂಬ ಚೆನ್ನಾಗಿದೆ ವಿಶಿಷ್ಟವಾದ ಲಾಭ ಇದೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ನಿಮ್ಮ ರಾಶಿಯಿಂದ ದ್ವಿತೀಯದ ಚಂದ್ರ ಶನಿ ಅದು ಸ್ವಲ್ಪ ಮಟ್ಟಿಗೆ ಆಹಾರ ವ್ಯತ್ಯಾಸ ಉಂಟು ಮಾಡುತ್ತೆ ಸ್ತ್ರೀಯರು ಸ್ವಲ್ಪ ಕಟುವಾಗಿ ಬಿಡ್ತಾರೆ ಮಾತು ಬಿಡುತ್ತೆ ಅಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಬಾಂಧವ್ಯ ಹಾಳಾಗುತ್ತೆ ಸಂಗಾತಿಯ ವಿಚಾರದಲ್ಲಿ ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಬಂದ್ಬಿಡುತ್ತೆ ಗ್ಯಾಪ್ ಉಂಟಾಗುತ್ತೆ ಏನು ಮನಸ್ತಾಪಗಳಾಗುತ್ತೆ ಆ ರೀತಿಯ ಲಕ್ಷಣ ಇದೆ ಉಮಾಮಹೇಶ್ವರರ ಪ್ರಾರ್ಥನೆ ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ರೋಗ ಬಾಧೆ ನಿಮ್ಮನ್ನು ಉಲ್ಬಣ ಮಾಡುತ್ತೆ ಹುಷಾರಾಗಿರಿ ಹಬ್ಬದ ಮುಂದೆ ನಾವು ಮಲಗಬಾರದು ಹಬ್ಬದ ಕಳೆ ಹೊರಟು ಹೋಗುತ್ತೆ ಮತ್ತು ಆಗೋದಿಲ್ಲ ಹೀಗಾಗಿ ಆರೋಗ್ಯ ಆಹಾರದಿಂದ ಉಂಟಾಗೋದು ಹೀಗಾಗಿ ಒಳ್ಳೆಯ ಆಹಾರ ತೆಗೆದುಕೊಳ್ಳಿ ಮತ್ತು ಬಂಧುಗಳ ವಿರೋಧ ಇದೆ ಸ್ವಲ್ಪ ಮಟ್ಟಿಗೆ ಏನೋ ಕಿರಿಕಿರಿ ಅಸಮಾಧಾನ ಈ ರೀತಿಯ ಲಕ್ಷಣ ಇದೆ ಬಂಧುಗಳ ವಿಚಾರದಲ್ಲಿ ಹೀಗಾಗಿ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋದು ತಟಸ್ಥವಾಗಿರೋದು ಇದು ಒಳ್ಳೆಯದು ಇನ್ನು ಉಳಿದ ಹಾಗೆ ವೃತ್ತಿಯಲ್ಲಿ ತೊಂದರೆ ಇಲ್ಲ ಆತಂಕ ಇಟ್ಕೊಳ್ಳೋದು ಬೇಡ ಪ್ರಾರ್ಥನೆಗೆ ದಿವಸ ನೀವು ಕೂಡ ಈಶ್ವರ ಸನ್ನಿಧಾನದಲ್ಲಿ ಒಂದು ವಿಶೇಷವಾದ ರುದ್ರಾಭಿಷೇಕ ಮಾಡಿಸಿ ಅನುಕೂಲ ಆಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ನೋಡಿ ವೃತ್ತಿಯಲ್ಲಿ ಬಲ ಇದೆ ಅನುಕೂಲ ಇದೆ ತೊಡ ತೊಡಕಿಲ್ಲ ಆದರೆ ನಿಮ್ಮ ಆಲೋಚನೆಗಳು ವ್ಯತಿರಿಕ್ತವಾಗಬಹುದು ನೀವು ಯೋಚನೆ ಮಾಡಿದ ನಿಮ್ಮ ಮುಳುವಾಗಬಹುದು ಹೀಗಾಗಿ ಪ್ರತ್ಯ ಪರಿಶೀಲಿಸಿ ಎರಡು ಮೂರು ಬಾರಿ ಪರಿಶೀಲಿಸಿಕೊಂಡು ಕೆಲಸವನ್ನು ಮಾಡೋದು ತುಂಬ ಒಳ್ಳೆಯದು ಇದು ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ ಸ್ವಲ್ಪ ಸ್ವಲ್ಪ ದೂರ ಕೂಡ ಹೇಳ್ತಾ ಸ್ವಲ್ಪ ಇರಲಿ ಈ ನವಗ್ರಹ ಪ್ರಾರ್ಥನೆ ಮಾಡಿ ಸರಿ ಶಾಸ್ತ್ರಿಗಳೇ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ಅದೇ ರೀತಿ ಜಾತಕದಲ್ಲಿ ಷಷ್ಟಾಧಿಪತಿ ಧನಭಾವದಲ್ಲಿದ್ದಾಗ ಯಾವೆಲ್ಲ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಸರ್ವೇ ಜನಾ ಸುಖಿನೂ ಬಂತು ಸಮಸ್ತ ಸನ್ಮಂಗಳಿ ಬಂತು ಎಲ್ಲರಿಗೂ ಶುಭವಾಗಲಿ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್